ಆಲಿಕಲ್ ತಾಲೂಕಿನ ಎಮರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಬಿಯೋಸಹಳ್ಳಿ ಗ್ರಾಮದ ರಮೇಶ್ ರೆಡ್ಡಿರವರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಎಮರೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಎಮರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಬಿಯೋಸಹಳ್ಳಿ ರಮೇಶ್ ರೆಡ್ಡಿರವರಿಗೆ ಹೂಗುಚ್ಚ ನೀಡುವ ಮೂಲಕ ಹಾಗೂ ಸಿಹಿ ಹಂಚಿ ಶುಭ ಹಾರೈಸಿದರು. ಒಂದು ಎರಡು ತಿಂಗಳಿರುವಾಗ ರಾಜೀನಾಮೆ ಪವಿತ್ರ ಲೋಕೇಶ್ ಅವರು ಅಧ್ಯಕ್ಷರ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಪವಿತ್ರ ಜಯಪ್ರಕಾಶ್ ಅವರು ಈ ಒಂದು ಸ್ಥಾನಕ್ಕೆ ರಮೇಶ್ ಅಂತ ಎಚ್ ಎನ್ ರಮೇಶ್ ಬಿ ಹೊಸಳ್ಳಿ ಇವ್ರನ್ನ ಅಧ್ಯಕ್ಷರನ್ನಾಗಿ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳೆಲ್ಲ ಸೇರಿ ಇವತ್ತು ಹೆಚ್ಚಿನ ಒಂದು ಮತವನ್ನು ನೀಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಕಾಲ ಈ ಒಂದು ಪಂಚಾಯತಿನಲ್ಲಿ ಎಲ್ಲರನ್ನು ಒಂದು ಒಗ್ಗಟ್ಟಾಗಿ 8 ಗ್ರಾಮಗಳ ಪೈಕಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತೇನೆ. ಅಮ್ಮ, ಈ ಎಮರೆ ಗ್ರಾಮ ಪಂಚಾಯಿತಿಯಲ್ಲಿ ನಾವು 2 ವರ್ಷದ ಮೇಲೆ ಒಂದು 4 ತಿಂಗಳಾಗಿದೆ ಬಂದು ನಮ್ಮ ಈ ಎಮರೆ ಗ್ರಾಮ ಪಂಚಾಯಿತಿಯಲ್ಲಿ ಪವಿತ್ರ ಜಯಪ್ರಕಾಶ್ ಅವರು ಇಷ್ಟು ದಿನ ನಮಗೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದರು. ಆನಂತರ ಅವರು ರಾಜೀನಾಮೆ ಕೊಟ್ಟ ನಂತರ ನಮಗೆ ಅವಕಾಶ ಸಿಕ್ಕಿದೆ. ಒಂದು ಇದು ಒಂದು ನಮಗೆ ಕೆಲಸ ಮಾಡಬೇಕು ಅಂತ ಅವರೂ ನಮಗೆ ಅಭಿವೃದ್ಧಿ ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಮ ಪಂಚಾಯತಿ ಒಳ್ಳೆಯ ಹೆಸರು ಬಂದಿತ್ತು. ಇವಾಗ ನಮ್ಮ ಪಂಚಾಯತಿಯಲ್ಲಿ 30 ಜನ ಸದಸ್ಯರಿದ್ದು ಎಲ್ಲ 30 ಜನ ಸದಸ್ಯರೂ ಒಳ್ಳೆ ಆಡಳಿತವನ್ನು ಕೊಡುತ್ತಾ ನಮ್ಮ ಎಲ್ಲ 11 ವಾರ್ಡ್ ಸೇರಿ ಎಲ್ಲ ಮೆಂಬರೂ ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ನಮ್ಮ ಈ ಎಮರೆ ಗ್ರಾಮ ಪಂಚಾಯತಿಗೆ ಹೆಸರನ್ನು ತಂದು ಕೊಟ್ಟಿದ್ದಾರೆ. ನನ್ನ ಕೈಯಲ್ಲಾದಷ್ಟು ನನ್ನ 1 ತಿಂಗಳಲ್ಲಿ ಕಾಲಾವಕಾಶ ಕೊಟ್ಟಿರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟು ಎಲ್ಲ 30 ಜನರ ಕೈ ಹಿಡ್ಕೊಂಡು ಒಂದು ನಡೆಸ್ಕೊಂಡು ಹೋಗಬೇಕು ಅಂತ ನನ್ನ ಆಸೆ. ನಮಗೆ ಈ ಎಮರೆ ಗ್ರಾಮ ಪಂಚಾಯತಿಯಲ್ಲಿ ನಮಗೆ ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡೋ ಚಾನ್ಸ್ ಇರೋದರಿಂದ ನಮಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ. ಕಾಲಾವಕಾಶ ಅಂದರೆ ನಮಗೇನು ಜಾಸ್ತಿ ದಿನ ಇಲ್ಲ, ಬರೀ 30 ದಿನ ಇಲ್ಲ, ಒಂದು 25 ದಿನ ಸಿಗ್ಬೋದಷ್ಟೇ. ಅಷ್ಟರಲ್ಲೇ ನಮ್ಮ ಕೈಯಲ್ಲಿ ಆದಷ್ಟು ಏನೋ ಒಂದು ಕೆಲಸ ಮಾಡಬೇಕು ಅಂತ ಒಂದು ಆಸೆಯಿಂದ ಬಂದಿದ್ದೀರಿ. ನಮಗೆಲ್ಲ 30 ಜನ ಸಪೋರ್ಟ್ ಮಾಡಿಕೊಂಡು ಎಲ್ಲ 30 ಜನ ಮೆಂಬರ್ಸ್ ಎಲ್ಲನೂ ಅಧ್ಯಕ್ಷರೇ, ಇವಾಗ ಎಲ್ಲ 30 ಜನ ಮೆಂಬರ್ಸು ಅಭ್ಯರ್ಥಿಗಳೆಲ್ಲ ಎಲ್ಲ ಅಧ್ಯಕ್ಷರೇ ಅವರು ನಮಗೆಲ್ಲ ಸಹಕಾರ ಕೊಟ್ಟಿರೋದ್ರಿಂದ ಈ 1 ತಿಂಗಳಲ್ಲಿ ನಮ್ಮ ಕೈಯಲ್ಲಾದಷ್ಟು ಇನ್ನೂ ಮೀರಿ ಕೆಲಸ ಮಾಡಬೇಕು ಅಂತ ಒಂದು ಆಸೆಯಿಂದ. ನಾವು ಪಕ್ಷ ಏನಿಲ್ಲ, ನಮಗೆ ಯಾವ ಪಕ್ಷ ಅಂತ ಇಲ್ಲ, ಪಕ್ಷಾತೀತವಾಗಿ ಎಲ್ಲ ನಮ್ಮ ಪಂಚಾಯತಿಯಲ್ಲಿರುವ ಮೆಂಬರ್ ಎಲ್ಲನೂ ಆ ಪಕ್ಷ ಈ ಪಕ್ಷ ಅಂತ ಭೇದ ಭಾವದಿಂದ ಇಲ್ಲದೆ ನಮ್ಮನ್ನು ಗೆಲ್ಲಿಸಿದ್ದಾರೆ. ಆದ್ದರಿಂದ ಈ ಪಕ್ಷವನ್ನು ಇಲ್ಲಿ ತರೋದು ಬೇಡ, ನಮಗೆ ಸಪೋರ್ಟ್ ಮಾಡಿರೋ ಅವ್ರಿಗೆಲ್ಲ ಧನ್ಯವಾದಗಳು ನೀಡುತ್ತಾ ನಿಮಗೆಲ್ಲರೂ ಬಂದಿರೋದ್ರೆ ನಿಮಗೆ ನಮ್ಮ ಮೊದಲನೇ ನಮ್ಮ ಮಾಧ್ಯಮ ವರ್ಗದವರಿಗೂ ಧನ್ಯವಾದಗಳು ಹೇಳ್ತಾ ಆನಂತರ ಇನ್ನು ಕೊನೆಯದೊಂದು ಮಾತು, ನನಗೆ ಈಗ ಅವಕಾಶ ಕೊಟ್ಟಿದ್ದ ನಮ್ಮ ಬಿಕ್ನೋಸಳ್ಳಿ ಗ್ರಾಮಸ್ಥರಿಗೆ ಮೊದಲನೇ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮ ಬಿಕ್ನೋಸಳ್ಳಿ ಗ್ರಾಮಸ್ಥರು ಅಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ ಕಾರಣದಿಂದ ಈ ನಮಗೆ ಒಂದು ಸಂತೋಷದ ಸಿಹಿ ಸಿಕ್ಕಿದೆ. ಆಮೇಲೆ ನಮಗೆ ಗೊತ್ತಿದ್ದು ಏನಂದರೆ ಇಂಥ ಜೈಶಂಕರ್ ಶ್ರೀಧರ್ ಭುವನೇಶು ಈ ಇನ್ನ ಮಹೇಶು
ಇಂಥವರೆಲ್ಲ ನಮ್ಮ ಕೈ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನನ್ನ ಆಸೆ ಒಂದು ಇದೆ. ಮಾಡೋಣ. ದಿನ ಎಮ್ರೆ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ ಬಿ ವಸಳ್ಳಿ ಗ್ರಾಮದಿಂದ ರಮೇಶ್ ಅವರು 18 ಮತಗಳ ಅಂತರದಲ್ಲಿ ಆಯ್ಕೆ ಆಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಪಂಚಾಯಿತಿಯಲ್ಲಿ ನಾವು ಭೇದ ಭಾವ ಇಲ್ಲದೆ ಪಕ್ಷಾತೀತವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವಿರುವಂಥ 30 ಸದಸ್ಯರು ಹೊಂದಾಣಿಕೆಯಿಂದ ಹೋಗ್ತಾ ಇರೋದರಿಂದ ನಮ್ಮ ಪಂಚಾಯಿತಿ ತುಂಬ ಚೆನ್ನಾಗಿ ಆಡಳಿತ ನಡೀತಾ ಇದೆ. ಹಾಗಾಗಿ ಈ ಮುಂದೆನೂ ಸಹ ಇದೇ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಆಮೇಲೆ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ರಮೇಶ್ ಅಚ್ಚನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಉತ್ತಮವಾಗಿ ಆಯ್ಕೆಯಾಗಿರುವ ರಮೇಶ್ ಅಚ್ಚನ್ ಅವರಿಗೆ ಅಭಿನಂದನೆಗಳು. ಉತ್ತಮವಾಗಿ ಅಧ್ಯಕ್ಷರಾದಂಥ ರಮೇಶ್ ಅಣ್ಣ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಉತ್ತಮವಾಗಿ ಆಯ್ಕೆಯಾದಂಥ ರಮೇಶ್ ಅಣ್ಣ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.